ಬಿಜೆಪಿಯವರು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ಹೊರಟಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಇನ್ನೊಬ್ಬರ ಮೇಲೆ ಕೆಸರೆ ಹರಿಸೋದಕ್ಕೆ ಮುಂಚೆ ಇವರು ಪರಿಶುದ್ಧರಾಗಿದ್ದಾರಾ? ಮುಖ್ಯಮಂತ್ರಿ ಸದಾನಂದ ಗೌಡ ಅವರು ಮುಖ್ಯಮಂತ್ರಿಯಾಗಿದ್ದಾಗ 10 ಎಕರೆ ಜಮೀನನ್ನ ಕೇವಲ 30%ಗೆ ಅಂದ್ರೆ ಕನ್ಸೆಷನ್ ರೇಟ್ ಅಲ್ಲಿ ಅವರಿಗೆ ಗ್ರಾಂಟ್ ಅನ್ನ ಮಾಡ್ತಾರೆ. ಈ ಮಿಥಿಕ್ ಸೊಸೈಟಿ ಅನ್ನೋದು ಒಂದು ಕೇವಲ ಒಂದು ಲೈಬ್ರರಿ ಮಾತ್ರ. ಈಗಾಗಲೇ ಕರ್ನಾಟಕದ ಜನತೆ ಬುದ್ಧಿ ಕಲಿಸಿದ್ದಾರೆ. ಇಂತಹ 100+ ಅಕ್ರಮ ಪ್ರಕರಣಗಳಿದ್ದಾವೆ. ಇಂಥವು ಎಲ್ಲವೂ ಕೂಡ ಒಂದೊಂದಾಗಿ ಮುಂದಿನ ದಿನಗಳಲ್ಲಿ ಈಚೆಗೆ ತರುವಂತಹ ಕೆಲಸ ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡುವ ಅವಶ್ಯಕತೆ ಇದೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಯುದ್ಧವನ್ನೇ ಸಾರಿದಂತಹ ಬಿಜೆಪಿಯವರು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಹೊರಟಿದ್ದಾರೆ. ಪಾದಯಾತ್ರೆ ಯಾವುದರ ಸಲುವಾಗಿ? ಭ್ರಷ್ಟಾಚಾರದ ಕುಗಳ್ಳತನದ ವಿರುದ್ಧ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಬಿಜೆಪಿಯವರೇನು ಸಾಚಾಗಳ, ಕಾಂಗ್ರೆಸ್ನವರು ಬರೀ ಭೂಗಳ್ಳರ? ಈ ವಿಚಾರವನ್ನು ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಗೋಮಾಳಗಳನ್ನು ಮುಕ್ಕಿ ತಿಂದು ನೀರು ಕುಡಿದಂತಹ ಬಿಜೆಪಿಯವರು ಇವತ್ತು ಕಾಂಗ್ರೆಸ್ಸಿನ ವಿರುದ್ಧ ಭೂಗಳ್ಳತನದ ಹೋರಾಟಕ್ಕೆ ಬೀದಿಗಿಳಿದಿದ್ದಾರೆ. ಸ್ನೇಹಿತರೆ, 2008 2011 ಅಧಿಕಾರದಲ್ಲಿ ಇದ್ದಂತಹ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಸಿಕ್ಕವರಿಗೆಲ್ಲ ಗೋಮಾಳವನ್ನು ಹಂಚಿದರು. ಅದು ಅವರ ಅಪ್ಪನ ಮನೆಯ ಆಸ್ತಿಯಂತೆ ಹಂಚಿದ್ದು ಇವತ್ತು ಇತಿಹಾಸವಾಗಿ ಉಳಿದಿದೆ. ಅದರಲ್ಲಿಯೂ ಇವತ್ತು ಯಾವ ಒಂದು ಸೈಟ್ ಅಕ್ರಮ ಸೈಟ್ ಹಂಚಿಕೆ ವಿಚಾರವನ್ನು ಇಟ್ಕೊಂಡು ಪಾದಯಾತ್ರೆಗೆ ಹೊರಟಿದಾರೋ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ನನ್ನ ಹೆಂಡತಿಗೆ ಸೈಟ್ ಬೇಕು ಅಂತ ಕೇಳಿದ್ದು ಅಥವಾ ಪತ್ರ ಬರೆದಿದ್ದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆಗಳು ಇವತ್ತು ಯಾವುದೇ ಮಾಧ್ಯಮಗಳಲ್ಲಿ ಹರಿದಾಡಿಲ್ಲ. ಆದರೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಶಾಸಕ ಸಂಸದ ಮಂತ್ರಿಗಳು ಅಕ್ರಮವಾಗಿ ಭೂಮಿಯನ್ನು ಹಂಚಿ ಅಂತ ಹೇಳಿ ಅವರ ಇಷ್ಟ ಬಂದಂತಹ ಅವರ ಆಪ್ತರಿಗೆ ಅಥವಾ ಕೆಲವು ಸಂಘ ಸಂಸ್ಥೆಗಳಿಗೆ ಭೂಮಿಯನ್ನು ಕೊಡೋದಕ್ಕೆ ಶಿಫಾರಸು ಪತ್ರಗಳನ್ನು ಬರೆದಿದ್ದರು. ಅವರು ಆ ಸಂಘ ಸಂಸ್ಥೆಗಳವರು ಅಥವಾ ಆ ವ್ಯಕ್ತಿಗಳು ಇವರಿಗೆ ಪತ್ರ ಬರೆದ ಮೇಲೆ ಶಿಫಾರಸು ಮಾಡುವಂಥದ್ದು ಸಹಜ. ಆದರೆ ಸಂಘ ಸಂಸ್ಥೆಗಳಿಗೆ ಅವಶ್ಯಕತೆ ಇದೆಯೋ ಇಲ್ಲವೋ ಏನೂ ಗೊತ್ತಿಲ್ಲದೆ ಸ್ವ ಇಚ್ಛೆಯಿಂದಲೇ ಪತ್ರ ಬರೆದಂಥ ಪ್ರಕರಣಗಳು ಈ ಹಿಂದೆ ಇದೆ. ಅಂತಹ ಒಂದು ಪ್ರಕರಣವನ್ನು ಇವತ್ತು ನಿಮ್ಮ ಎದುರು ದಾಖಲೆಗಳ ಸಹಿತ ಬಿಚ್ಚಿಡ್ತಾ ಇದ್ದೀನಿ. ಸ್ನೇಹಿತನೇ, ಬೆಂಗಳೂರಿನಿಂದ 19 ಕಿಲೋಮೀಟರ್ ದೂರದಲ್ಲಿರುವಂತಹ ಯಲಹಂಕ ಹೋಬಳಿ ಆವಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 79 10 ಎಕರೆ ಜಮೀನನ್ನು ಇಂತಹ ಸಂಸ್ಥೆ ಅಂತ ಹೇಳಿದರೆ RSSನ ಅಂಡರ್ ಇರುವಂತಹ ಮಿಥಿಕ್ ಸೊಸೈಟಿಗೆ 10 ಎಕರೆ ಜಮೀನು ಕೊಡಬೇಕು ಅನ್ನೋಂಥ ವಿಚಾರವನ್ನು ಯಲಹಂಕ ಶಾಸಕರು ಕೇವಲ 4 ಸಾಲಿನ ಒಂದು ಪತ್ರವನ್ನು ಬರೀತಾರೆ. ಈ 4 ಸಾಲಿನ ಪತ್ರದ ಆಧಾರದ ಮೇಲೆ ಎಲ್ಲ ಪ್ರೊಸೀಡಿಂಗ್ಸು ಪ್ರಾರಂಭ ಆಗುತ್ತೆ. 28/3/2011 ಶಾಸಕ ವಿಶ್ವನಾಥ್ ಪತ್ರ ಜಿಲ್ಲಾಧಿಕಾರಿಗಳ ಕೈಗೆ ತಲುಪುತ್ತೆ. 29 ತಹಸೀಲ್ದಾರಿಗೆ ಮಾರ್ಕ್ ಮಾಡ್ತಾರೆ. ಆ ಪತ್ರದ ಆಧಾರದ ಮೇಲೆ ವಿಲೇಜ್ ಅಕೌಂಟೆಂಟ್ ಆತ 5/4/2011 ಸ್ಥಳ ಮಾಜರು ಮಾಡ್ತಾನೆ. ಅವತ್ತೇ RIಗೆ ಅದನ್ನು ಸಲ್ಲಿಕೆ ಮಾಡ್ತಾರೆ. RI ಅದೇ 5/4/2011 ತಹಸೀಲ್ದಾರ್ ಕಚೇರಿಗೆ ಆ ವರದಿಯನ್ನು ಸಲ್ಲಿಸ್ತಾರೆ. ತಹಸೀಲ್ದಾರ ಕಚೇರಿಯಲ್ಲಿ ಅಂದೇ ಫೈಲ್ ಪುಟಪ್ ಆಗಿ ಅವತ್ತೇ ತಹಸೀಲ್ದಾರ ಅನುಮತಿ ಪಡೆದು ಅವತ್ತೇ ತಹಸೀಲ್ದಾರ ವರದಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸ್ತಾರೆ. ತಾವು ನೋಡ್ತಾ ಇದ್ದೀರಿ,
ಈ ಎಲ್ಲ ಪತ್ರಗಳನ್ನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಇದ್ದಾರೆ. ಯಾವ 5/4/2011 ತಹಸೀಲ್ದಾರ ವರದಿ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಬರುತ್ತೋ ಅವತ್ತೇ ಅದರ ಸಂಪೂರ್ಣ ಶಿಫಾರಸು ಕೂಡ ಅವತ್ತೇ ಆಗೋಗುತ್ತೆ. ಆದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಈ ಎಲ್ಲವೂ ಶರಬೇಗದಲ್ಲಿ ಒಂದೇ ದಿನದಲ್ಲಿ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿಯೂ ಮೌಖಿಕ ಆದೇಶದ ಮೇಲೆ ಈ 10 ಎಕರೆ ಜಮೀನನ್ನು ಕೊಡಿ ಅಂತ ಹೇಳಿ ಸರ್ಕಾರಕ್ಕೂ ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಶಿಫಾರಸು ಆಗುತ್ತೆ. ಏನಿದರ ಒಳಗುಟ್ಟು? ಈ ಶರವೇಗದಲ್ಲಿ ಯಾಕೆ ಈ ಅಕ್ರಮ ಜಮೀನನ್ನು ಮಂಜೂರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂದರೆ, ಇಲ್ಲಿ ಒಂದು ವಿಶೇಷತೆ ಇದೆ. ಈ ಜಮೀನನ್ನು ಕೊಟ್ಟಿದ್ದು, ಕೊಡೋದಕ್ಕೆ ಹೊರಟಿದ್ದು ಎಸ್ ಆರ್ ವಿಶ್ವನಾಥ್. ಆ ಮಿಥಿಕ್ ಸೊಸೈಟಿ ಅನ್ನೋಂಥದನ್ನು ಕೂಡ ಅವರು ಹೆಸರು ಬರೀಲಿಕ್ಕೆ ಅಯೋಗ್ಯರಂತೆ ಕಂಡು ಆ ಇದರಲ್ಲಿ ಬರೀತಾರೆ, ಮಿಥಿಕ್ ಸೊಸೈಟಿ ಇಂಡಾಲಜಿ ಅಂತ ಬರೀತಾರೆ. ಆ ಮಿಥಿಕ್ ಸೊಸೈಟಿ ಇಂಡಾಲಜಿಯ ಹೆಸರಿನಲ್ಲೇ ಪ್ರಸ್ತಾವನೆ ಹೋಗುತ್ತೆ. ಅದಾದ ಮೇಲೆ ಸರ್ಕಾರದಿಂದ ವಾಪಸ್ ಬರುತ್ತೆ, ನೀವು ಸಹಿ ಇಲ್ಲದೆ ಶಿಫಾರಸು ಪತ್ರವನ್ನು ಕೊಟ್ಟಿದ್ದೀರಿ. ನೀವು ಗಮನಿಸ್ತೀರಿ, ಶಿಫಾರಸು ಪತ್ರಕ್ಕೆ ಸಹಿಯೇ ಇಲ್ಲ. ಅಂದರೆ ಎಷ್ಟು ಫಾಸ್ಟಾಗಿ ಇದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ ಅಂಥೇಳಿ ಸರ್ಕಾರದಿಂದ ವಾಪಸ್ ಕೊಟ್ಟಂಥ ಪತ್ರದಲ್ಲಿ ಬರೀತಾರೆ, ಇದು ಬೆಂಗಳೂರಿನ ಸಮೀಪ ಇದೆ, ಅತ್ಯಂತ ಬೆಲೆ ಬಾಳುವ ಜಮೀನಾಗಿದೆ, ನೀವು ಈ ಪ್ರಸ್ತಾವನೆಯನ್ನು ಕಳಿಸಬೇಕಾದ್ರೆ ಅವರ 5 ವರ್ಷದ ಆಡಿಟ್ ರಿಪೋರ್ಟನ್ನು ಕಳಿಸಬೇಕಾಗಿತ್ತು, ನೀವು ಆ ರಿಪೋರ್ಟನ್ನು ಕೊಟ್ಟಿಲ್ಲ. ಅಷ್ಟು ಮಾತ್ರ ಅಲ್ಲ, ಗೋಮಾಳದ ಹಂಚಿಕೆಯನ್ನು ಬೆಂಗಳೂರಿನ ಸುತ್ತಮುತ್ತ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋಂಥ ಒಂದು ಎಂಡಾರ್ಸ್ಮೆಂಟನ್ನು ಕೊಡ್ತಾರೆ. ಆದರೆ ಅಷ್ಟಕ್ಕೆ ನಿಲ್ಲದ ಅವತ್ತಿನ ಬಿ ಜೆ ಪಿ ಸರ್ಕಾರ ಮತ್ತು ಬೆನ್ನು ಬಿದ್ದಂತಹ ವಿಶ್ವನಾಥ್ ಆ ಜಮೀನನ್ನು ಆರ್ ಎಸ್ ಎಸ್ನ ಅಂಡರ್ನಲ್ಲಿ, ಅಂದರೆ ಆರ್ ಎಸ್ ಎಸ್ನ ಪ್ರಮುಖರೇ ಆಡಳಿತದಲ್ಲಿರುವಂತಹ ಮಿಥಿಕ್ ಸೊಸೈಟಿಗೆ ಕೊಡಿಸಲೇಬೇಕು ಅನ್ನೋಂಥ ಹಠಕ್ಕೆ ಬಿದ್ದಂತಹ ವಿಶ್ವನಾಥ್ ಅದನ್ನು ಮತ್ತೆ ರಿಪೋರ್ಟನ್ನು ಹಾಕಿಸ್ತಾರೆ. ಅದು ಸುಮಾರೊಂದು 7-8 ತಿಂಗಳ ನಂತರ ಆ ಸಂಸ್ಥೆಗೆ 10 ಎಕರೆ ಜಮೀನನ್ನು ಗ್ರ್ಯಾಂಟ್ ಮಾಡ್ತಾರೆ. ಆದರೆ ಇದರ ನಡುವೆ ಭಾರಿ ಸ್ಪಷ್ಟವಾಗಿ ಬರೀತಾರೆ ಸರ್ಕಾರದ ಅಧಿಕಾರಿಗಳು, ಇದು ಅತ್ಯಂತ ಬೆಲೆ ಬಾಳುವ ಜಮೀನು, ಬೆಂಗಳೂರಿನ ಸುತ್ತಮುತ್ತ ಸರ್ಕಾರಿ ಜಮೀನುಗಳ ಲಭ್ಯತೆ ಕೊರತೆ ಇದೆ, ಭವಿಷ್ಯಕ್ಕೆ ಸಾರ್ವಜನಿಕ ಕೆಲಸಗಳಿಗಾಗಿ ಈ ಜಮೀನಿನ ಅವಶ್ಯಕತೆ ಇದೆ, ಅದಕ್ಕೆ ಕೊಡೋದಕ್ಕೆ ಬರೋದಿಲ್ಲ ಅನ್ನೋಂಥ ಮಾತುಗಳನ್ನು ಬರೆದಿರೋಂಥದ್ದನ್ನು ನೀವು ಈಗ ನೋಡ್ತಾ ಇದ್ದೀರಿ. ಅಷ್ಟಾದರೂ ಕೂಡ ಪದೇ ಪದೇ ಅದೇ ವಿಚಾರವನ್ನು ಬರೆದರೂ ಕೂಡ ಒತ್ತಡಕ್ಕೆ ಸಿಲುಕಿಸಿ ಅದೇ ಅಧಿಕಾರಿಗಳಿಂದ 10 ಎಕರೆ ಕೊಡುವಂಥದ್ದನ್ನು 5 ಎಕರೆ ಕೊಡುವುದಕ್ಕೆ ಶಿಫಾರಸನ್ನು ಮಾಡುವ ಹಾಗೆ ತಮ್ಮ ಪ್ರಭಾವವನ್ನು ಬೀರ್ತಾರೆ. ಅಂತಿಮವಾಗಿ ಎಲ್ಲ ಇಲಾಖೆಗಳನ್ನು ಹೋಗಿ ಆರ್ಥಿಕ ಇಲಾಖೆಯನ್ನು ಮುಟ್ಟಿ ಬಂದಂತಹ ಈ ಕಡತ ಕೊನೆಗೆ ಅವರು ಶಿಫಾರಸು ಮಾಡಿದ್ದು 5 ಎಕರೆ ಮತ್ತು ಮಾರುಕಟ್ಟೆ ಬೆಲೆಯ ವಿಧಿಸಿ ಅದನ್ನು ಅವರಿಗೆ ಮಾರಾಟ ಮಾಡಬೇಕು ಅನ್ನೋಂಥದ್ದನ್ನು ಅಥವಾ ಅವರಿಗೆ ಗ್ರ್ಯಾಂಟ್ ಕೊಡಬೇಕು ಅನ್ನೋಂಥ ವಿಚಾರವನ್ನು ಶಿಫಾರಸು ಮಾಡ್ತಾರೆ. ಆದರೆ 2011 ಮುಖ್ಯಮಂತ್ರಿಯಾಗಿದ್ದಂತಹ ಯಡಿಯೂರಪ್ಪನವರ ಕಾಲದಲ್ಲಿ ಇದು ಪ್ರಾರಂಭ ಆಗಿದ್ದು, ಸದಾನಂದ ಗೌಡರ ಕಾಲದಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಗಮನಕ್ಕೆ ಬಂದು ಅವರು ಪ್ರಭಾವವನ್ನು ಬೀರಿ, ಯಾಕೆಂದರೆ ಆರ್ ಎಸ್ ಎಸ್ನ ಸಂಸ್ಥೆಗೆ ಕೊಟ್ಟು ಬೆನ್ನು ತಟ್ಟಿಸ್ಕೊಳ್ಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಈ ಒಂದು 10 ಎಕರೆ ಜಮೀನನ್ನು ಕೊಡೋದಕ್ಕೆ ಶಿಫಾರಸು ನಡೆದಂತಹ ಈ ಒಂದು ಪ್ರಕ್ರಿಯೆ ಕೊನೆಗೆ 5 ಎಕರೆಗೆ ಮಾರ್ಕೆಟ್ ದರದಲ್ಲಿ ಅವರಿಗೆ ಕೊಡಬೇಕು ಅನ್ನೋಂಥದ್ದನ್ನು ಅಧಿಕಾರಿಗಳು ಶಿಫಾರಸು ಮಾಡಿದರೆ ಈ 8 ತಿಂಗಳುಗಳು ಸರ್ಕಾರದ ಅಧಿಕಾರಿಗಳು ಮಾಡಿದಂಥ ಎಲ್ಲ ವ್ಯವಹಾರಗಳನ್ನು ಪಕ್ಕಕ್ಕಿಟ್ಟಂತಹ ಅಂದಿನ ಮುಖ್ಯಮಂತ್ರಿ ಸದಾನಂದ ಗೌಡ ಅವರು ಮುಖ್ಯಮಂತ್ರಿಯಾಗಿದ್ದಾಗ 10 ಎಕರೆ ಜಮೀನನ್ನು ಕೇವಲ 30%ಗೆ ಅಂದರೆ ಕನ್ಸೆಷನ್ ರೇಟ್ನಲ್ಲಿ ಅವರಿಗೆ ಗ್ರ್ಯಾಂಟನ್ನು ಮಾಡ್ತಾರೆ. ಇಲ್ಲಿ ಅತ್ಯಂತ ಮುಖ್ಯವಾಗಿ ಇರುವಂಥದ್ದು ಒಂದು ಪ್ರಶ್ನೆ ಇದೆ, ಅದು ಏನು ಅಂದರೆ ಸರ್ಕಾರದ ಜಮೀನುಗಳನ್ನು ವಿದ್ಯಾಸಂಸ್ಥೆಗಳಿಗೆ ಕೊಡಬೇಕಾದರೆ ಆ ವಿದ್ಯಾಸಂಸ್ಥೆಗಳು 16 ವರ್ಷ ತಮ್ಮ ಶಾಲಾ ಕಾಲೇಜುಗಳನ್ನು ನಡೆಸಿರಬೇಕು, ಅಂತಹ ಶಾಲಾ ಕಾಲೇಜುಗಳಿಗೆ ಜಮೀನನ್ನು ಕೊಡುವಂತಹ ಪರಿಪಾಠ ಇದೆ.
ಆದರೆ ಈ ಮಿಥಿಕ್ ಸೊಸೈಟಿ ಅನ್ನುವಂಥದ್ದು ಒಂದು ಕೇವಲ ಒಂದು ಲೈಬ್ರರಿ ಮಾತ್ರ. ಅವರು ಯಾವುದೇ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇಲ್ಲ. ಅವರಿಗೆ ಜಮೀನು ಬೇಕು ಅನ್ನುವಂಥದ್ದು ಅವರು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಅವರು ಪತ್ರವನ್ನೇ ಬರೆದಿಲ್ಲ, ಜಮೀನಿಗಾಗಿ ತಮ್ಮ ಪತ್ರವನ್ನೇ ಬೇಡಿಕೆಯ ಪತ್ರವನ್ನಾಗಿ ಬರೆದಿಲ್ಲ. ಇಂತಹ ಸಂದರ್ಭದಲ್ಲಿ 10 ಎಕರೆ ಜಮೀನನ್ನು ಕೊಟ್ಟಿದ್ದು ಯಾವ ಪುರುಷಾರ್ಥಕ್ಕಾಗಿ, ಯಾಕೆ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಈ 10 ಎಕರೆ ಜಮೀನನ್ನು ಪಡೆದ ನಂತರ ಅವರ ವಿರುದ್ಧ ನಾನು ಸಾಕಷ್ಟು ಹೋರಾಟವನ್ನು ಮಾಡ್ತೀನಿ. ಕೊನೆಗೆ ಆ ಹೋರಾಟದ ನಡುವೆ ಅಂತರದಲ್ಲಿ ಬಂದಂತಹ ಒಂದು ಇದೇನು ಅಂತ ಹೇಳಿದರೆ, ಸಿ ಎ ಜಿ ರಿಪೋರ್ಟ್ನಲ್ಲಿ ಎಲ್ಲವೂ ಉಲ್ಲೇಖ ಆಗುತ್ತೆ. ಸುಮಾರು 11 ಬಾರಿ ಆ ಸಿ ಎ ಜಿ ರಿಪೋರ್ಟ್ನಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದನ್ನು ಬರೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಜಮೀನನ್ನು ಸರ್ಕಾರಕ್ಕೆ ವಾಪಸ್ ತಗೊಳ್ಳೋದಕ್ಕೆ ಆದಂತಹ ಒಂದು ಆದೇಶ ಕೂಡ ಆ ಸಿ ಎ ಜಿ ರಿಪೋರ್ಟ್ನಲ್ಲಿದೆ. ಅಂತಿಮವಾಗಿ ಆ ಜಮೀನನ್ನು ಸರ್ಕಾರಕ್ಕೆ ವಾಪಸ್ ಪಡೆದಿದ್ದಾರೆ. ಆದರೆ ಅಷ್ಟಕ್ಕೆ ನಿಲ್ಲದ ಈ ಆರ್ ಎಸ್ ಎಸ್ನ ಏನು ಭೂ ಅಕ್ರಮಕ್ಕೆ ಒಳಗಾದಂತಹ ಆರ್ ಎಸ್ ಎಸ್ನ ಈಗ ಆರ್ ಎಸ್ ಎಸ್ನ ಸಂಘ ಚಾಲಕರೇ ಆಗಿದ್ದಾರೆ ವಿ ನಾಗರಾಜನ್ ಅಂತವರು. ಅವರು ಆ ಜಮೀನನ್ನು ಮತ್ತೆ ಪಡೆದೇ ತೀರಬೇಕು ಅನ್ನುವಂಥ ಒಂದು ಹಠಕ್ಕೆ ಬಿದ್ದು ಅದನ್ನು ಹೈಕೋರ್ಟ್ಗೆ ಹೋಗಿ ಅದನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಇದೆ. ಆದರೆ ನನ್ನ ಪ್ರಶ್ನೆ ಇಲ್ಲಿ ಭೂ ಅಕ್ರಮವನ್ನು ಮುಂದೆ ಇಟ್ಕೊಂಡು ಹೋರಾಟಕ್ಕೆ ಹೊರಟಂತಹ ಬಿ ಜೆ ಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಇನ್ನೊಬ್ಬರ ಮೇಲೆ ಕೆಸರೆ ಎರಚೋದಕ್ಕೆ ಮುಂಚೆ ಇವರು ಪರಿಶುದ್ಧರಾಗಿದ್ದಾರಾ? ಇದನ್ನು ಆತ್ಮವಿಮರ್ಶನೆ ಮಾಡಿಕೊಳ್ಳಬೇಕಾಗಿತ್ತಲ್ಲ. ಆದರೆ ಆತ್ಮ ವಂಚನೆ ಮಾಡಿಕೊಂಡಂತಹ ಈ ಲಜ್ಜೆಗೇಡಿ ಆರ್ ಎಸ್ ಎಸ್ನವರು ಬಿ ಜೆ ಪಿಯ ಮುಖವಾಡದಲ್ಲಿ ಇವತ್ತು ಅಧಿಕಾರವನ್ನು ಗಳಿಸಿ ಹಣ ಆಸ್ತಿಯನ್ನು ಮಾಡಿಕೊಂಡು ಬೇರೆಯವರ ಮೇಲೆ ಗೂಬೆ ಕೂರಿಸಿ ಬೇರೆಯವರ ಭ್ರಷ್ಟಾಚಾರ ಭೂಗಳ್ಳತನವನ್ನು ಹಿಡ್ಕೊಂಡು ಬೀದಿನಲ್ಲಿ ಮೆರವಣಿಗೆ ಮಾಡ್ತಾರಂತ ಈ ಅಯೋಗ್ಯರಿಗೆ ಈ ದೇಶದ ಜನ ಬುದ್ಧಿ ಕಲಿಸಬೇಕಾದಂಥ ಅವಶ್ಯಕತೆ ಇದೆ. ಈಗಾಗಲೇ ಕರ್ನಾಟಕದ ಜನತೆ ಬುದ್ಧಿ ಕಲಿಸಿದರೆ ಇಂತಹ 100+ ಅಕ್ರಮ ಪ್ರಕರಣಗಳಿದ್ದಾವೆ, ಇಂಥವು ಎಲ್ಲವೂ ಕೂಡ ಒಂದೊಂದಾಗಿ ಮುಂದಿನ ದಿನಗಳಲ್ಲಿ ಈಚೆಗೆ ತರುವಂತಹ ಕೆಲಸ ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡುವ ಅವಶ್ಯಕತೆ ಇದೆ. ಕಾಂಗ್ರೆಸ್ನವರು ಕೂಡ ಈ ವಿಚಾರದಲ್ಲಿ ಇಲ್ಲಿಯವರೆಗೆ ವಿಶೇಷವಾದಂತಹ ಯಾವುದೇ ಆಸಕ್ತಿಯನ್ನು ತೋರಿಸಿಲ್ಲ. ಇದೆಲ್ಲವೂ ದಾಖಲೆಗಳು ಲಭ್ಯ ಇದೆ. ಈಗಲಾದರೂ ಈ ಅಕ್ರಮ ಪ್ರಕರಣವನ್ನು ಹೊರಗೆ ತರುವಂತಹ ಸಂಪೂರ್ಣ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಬೇಕು. ಇಲ್ಲದೆ ಹೋದಲ್ಲಿ ನೀವು ಕೂಡ ಬಿ ಜೆ ಪಿಯ ಜೊತೆಯಲ್ಲಿ ಒಂದಷ್ಟು ಹೊಂದಾಣಿಕೆಯ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ ಅನ್ನುವಂತಹ ಸಂದೇಶ ಈ ರಾಜ್ಯದ ಜನತೆಗೆ ಹೋಗುತ್ತೆ. ಅದಕ್ಕೆ ಹೋಗೋದಕ್ಕೆ ಮುಂಚೆ ಇಂತಹ ಅಕ್ರಮ ಪ್ರಕರಣಗಳು ಎಲ್ಲೆಲ್ಲಿದ್ದಾವೆ ಅನ್ನುವಂಥದ್ದನ್ನು ಹುಡುಕಿ ತೆಗೆದು ಜನತೆಯ ಮುಂದೆ ಇಡೋವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ವಿಚಾರವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.